ಕೆ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ. ನೀನು ಓವರ್ ಆಕ್ಟ್ ಮಾಡಬೇಡ, ನೋಡೋರ್ ಕಣ್ಗೆ ಸಿಂಪತಿ ಬರೋ ಹಾಗೆ ಆಡಬೇಡ, ಗೊತ್ತಾಯ್ತಾ? ನಡಿ. ಈಗ ನೋಡಿ, ನಿನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ಡಿ ಕೆ ಶಿವಕುಮಾರ್ ಸರ್ ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ. ಅದರ ಅರ್ಥ ಸೋಲ್ತೀವಿ ಅನ್ನೋ ಭಯನ? ಸೋಲ್ತೀವಿ ಅನ್ನೋ ಭಯನ? ಏನ್ ಗಂಡ್ಸು ಅಂತ ಹೆತ್ತು ನಿಮ್ಮ ಅಮ್ಮ ಮರ್ಕ ಹಾಕ್ಬಿಟ್ಲು. ಅವಾಗ ನನ್ ಮಗನೇ, ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ ಸರ್, ನೀವು ಹಿರಿಯರಿದ್ದೀರಾ, ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್, ಪ್ಲೀಸ್. ರೈ, ಅವ್ರು ಸೋಲ್ತಾರ ಇಲ್ವಾ ಅನ್ನೋದನ್ನ ಚಿಕ್ಕಬಳ್ಳಾಪುರದಲ್ಲಿ ನೋಡ್ರಿ, ಮೈಸೂರಲ್ಲಿ ಆಮೇಲೆ ಜನ ನೋಡ್ಕತ್ತಾರೆ. ಹಿಂಗೆ ಮಾತಾಡ್ತೀರಿ, ನೆಕ್ಸ್ಟ್ ಟೈಮ್ ನಿಮ್ದು ಏನಾಗತ್ತೆ ಅಂತ ಯಾರು ಹೇಳ್ತಾರೆ ಆಮೇಲೆ. ಸುಮ್ಮನಿರ್ರಿ, ನಿಮ್ ಕ್ಷೇತ್ರ ನೋಡ್ಕೊಳ್ರಿ ಫಸ್ಟ್ ಟೈಮ್ ಎಂ ಎಲ್ ಎಗಳು. ಅದು ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ, ಬೆಂಗಳೂರಲ್ಲಿ ನನ್ನ ಮೊನ್ನೆ ಅವ್ರು ಫುಟ್ಪಾತ್ ಅಲ್ಲಿ ಇದ್ದವ್ರು, ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ 50 ಕೋಟಿ 60 ಕೋಟಿ. ಇಡೀ ರಾಜ್ಯದೊಳಗೆಲ್ಲ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರ ಕಿಕ್ಕೆಲ್ಲ ಇಳ್ತಾ ಇದೆಯಲ್ಲ. ಪೊಲೀಸ್ಗೆ ಬಗ್ತಾರೆ ಅನ್ನೋ ಮಟ್ಟದಲ್ಲಿ ಏನಿಲ್ಲ ನನ್ ಕಂಡಂಗೆ. ಇವರೆಲ್ಲ ಬಂದಿದ್ರು, ಇವರು ಯಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸದನದಲ್ಲಿ ಇರೋರ್ನೇ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನದಲ್ಲಿ ಇರೋರೇ ಬಂದಿದ್ರು ಇವ್ರ ಬಗ್ಗೆ ರೆಕಮೆಂಡ್ ಮಾಡಕ್ಕೆ. ಹಂಗಾಗಿತ್ತ ಪರಿಸ್ಥಿತಿ, ಮುಂದಕ್ಕೆ ಇದ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಆದಷ್ಟು ಶೀಘ್ರನೇ ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು. ಅದಕ್ಕೆ ಮೈಕ್ ಹಾಕೊಂಡು ಊರ್ ತುಂಬಾ ಕೂಗ್ಬಿಡು, ಅಂಡರ್ ಬಿವರ್ಸಿ ದಾಳಿ ದಂಧೆಯನ್ನ ಕಣಕಿಸ್ಬೇಕಲ್ಲಿ. ಬಟ್ ಇದ್ರದ್ದು ಏನ ಯಾವ ರೀತಿ ಬೆಳವಣಿಗೆ? ಅದು ಪ್ರತಾಪ್ ಸಿಂಹ ಸೋತ ಹೋಗ್ತಾನೆ ಬಿಡಿ, ನಮ್ ಪಾರ್ಟಿಯಲ್ಲಿ ನನ್ನ ನಿಲಿಯಕ್ ಹೋಗಿ ಸೋಲ್ಸಿ ಬರ್ತೀನಿ. ಅಣ್ಣ, ನೀನ್ ಹಿಂಗೆ ಕಂಡ್ಕಂಡವ್ರ ಜೋಬ್ಗೆ ಇರುವ ಬಿಟ್ಟು ಇಪ್ಪೆ ಇಟ್ಟಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವ ಮೂರ್ತಾ ಇರ್ತಾರೋ ಗೊತ್ತಿಲ್ಲ. ಅದು ಪ್ರತಾಪ್ ಸಿಂಹ ಸೋತ ಹೋಗ್ತಾನೆ ಬಿಡಿ, ನಮ್ ಪಾರ್ಟಿಯಲ್ಲಿ ನನ್ನ ನಿಲಿಯಕ್ ಹೋಗಿ ಸೋಲ್ಸಿ ಬರ್ತೀನಿ. ವಾಟ್ ರಬ್ಬಿಸ್ ಯು ಆರ್ ಟಾಕಿಂಗ್, ಕಮ್ ಟು ಮೀ, ಐ ವಿಲ್ ಟಾಕ್ ಟು ಯು. ಅಲ್ಲಿ ಯಾರೋ ಚಿಕ್ಕ ಚಿಕ್ಕ ಹುಡುಗರ ಜೊತೆ ಎಗರೋದಲ್ಲ, ಕಮ್ ಟು ಮೀ, ನಾ ಮಾತಾಡ್ತೀನಿ. ನೀವ್ ಸಿದ್ದರಾಮಯ್ಯ ಜೋಗೋ ಒಂಥರ ಸಂತ.